28 29 30 3 ದಿನಗಳ ಕಾಲ ಕಾಮರಾಜ್ ಫೌಂಡೇಶನ್ ಅನ್ನ ಆಶ್ರಯದಲ್ಲಿ 42ನೇ ಸಮಾವೇಶವನ್ನು ನಾವು ನಡೆಸ್ತಾ ಇದ್ದೇವೆ. ಕಾಮರಾಜ್ ಫೌಂಡೇಶನ್ ಅಧ್ಯಕ್ಷರು ಕೇರಳ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಲೋಕಸಭೆಯಲ್ಲಿ ಸದಸ್ಯರಾಗಿ ಕೆಲಸ ಮಾಡಿರ್ತಕ್ಕಂಥ ನೀಲ ಲೋಹಿತ ದಾಸ್ ನಾಡಾರ್ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. 3 ದಿನಗಳ ಕಾಲ ನಡೀತಾ ಇರತಕ್ಕಂಥ ಈ ಸಮಾವೇಶದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನ ಪ್ರತಿನಿಧಿಗಳು, ಕಾಮರಾಜ್ ಅವರ ಅಭಿಮಾನಿಗಳು ದೇಶದಾದ್ಯಂತ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬೆಂಗಳೂರು ನಗರದ ಮಿನರ್ವಾ ಸರ್ಕಲ್ನಲ್ಲಿರ್ತಕ್ಕಂಥ ಅರಸೋರಿಜ ಚೌಟ್ರಿನಲ್ಲಿ 28ನೇ ತಾರೀಕು ಸಾಯಂಕಾಲದಿಂದ ಪ್ರತಿನಿಧಿಗಳು ಬರೋರಿದ್ದಾರೆ. 29ರ ಬೆಳಿಗ್ಗೆ 10 ಗಂಟೆಗೆ ರಾಷ್ಟ್ರದ ಮಾಜಿ ಪ್ರಧಾನಿಗಳು, ಕಾಮರಾಜ್ ಅವರ ಒಡನಾಡಿಗಳು ಆಗಿದ್ದಿರುವ ಸನ್ಮಾನ್ಯ ಎಚ್ ಡಿ ದೇವೇಗೌಡ ಸಾಹೇಬರು ಇದರ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಮಂತ್ರಿಗಳಾದ ಜಮೀರ್ ಅಹಮದ್ ಖಾನ್ ಅವರು ಮತ್ತು ಇತರೆ ಮಂತ್ರಿಗಳು, ಬಿ ಎಲ್ ಶಂಕರ್ ಅವರು ಇತ್ಯಾದಿ ಕಾಮರಾಜ್ ಅವರ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥ ಮುಖಂಡರುಗಳು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಮರಾಜ್ ಅವರು ಕರ್ನಾಟಕದ ಒಟ್ಟಿಗೆ ಇಟ್ಕೊಂಡಿದ್ದಂಥ ಒಂದು ಸಂಬಂಧ, ಅವರು ನಡೆಸಿದಂಥ ಆಡಳಿತದ ವೈಖರಿ ಮತ್ತು ಇವತ್ತಿನ ಪ್ರಚಲಿತ ರಾಜಕಾರಣದಲ್ಲಿ ಯಾವ ವಿಚಾರಗಳನ್ನು ನಾವು ಅಳವಡಿಸ್ಕೋಬೋದು, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಸಲಹೆಗಳನ್ನು ಕೊಡಬೇಕು, ಕಾಮರಾಜ್ ಅವರು ವಿಚಾರಗಳು ಶಾಶ್ವತವಾಗಿ ಉಳಿಬೇಕು ಅನ್ನೋ ಉದ್ದೇಶದಿಂದ ಕಾಮರಾಜ್ ಫೌಂಡೇಶನ್ ಆಫ್ ಇಂಡಿಯಾನ ಪ್ರಾರಂಭ ಮಾಡಿ ಅದರ ಅಧ್ಯಕ್ಷರಾಗಿದ್ದುಕೊಂಡು ಬಹಳ ಉತ್ತಮವಾದ ಸೇವೆಯನ್ನು ಮಾಡಿದ್ದಾರೆ. 3 ದಿನಗಳ ಈ ಸಮಾವೇಶವನ್ನು ಮಾನ್ಯ ನಾಡಾರ್ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮೆಲ್ಲರಿಗೂ ಸಹಿತ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹರೀಶ್, ಚಲ್ಲಯ್ಯ ಇವರೆಲ್ಲರೂ ಸಹಿತ ಇದರ ಪದಾಧಿಕಾರಿಗಳಾಗಿ, ಇನ್ನೂ ಅನೇಕ ಕನ್ನಡ ಸಂಘಗಳು, ಎಲ್ಲ ಸಂಘ ಸಂಸ್ಥೆಯ ಪ್ರತಿನಿಧಿಗಳು ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪಾರ್ಟಿಸಿಪೇಟ್ ಕೇರಳ, ತಮಿಳ್ನಾಡು, ಪಾಂಡಿಚೇರಿ, ಮಹಾರಾಷ್ಟ್ರ, ಕರ್ನಾಟಕ, ಡೆಲ್ಲಿ, ಹರಿಯಾಣ. ಬಟ್ ಟೇಕನ್ ಮನಿ ಲಕ್ಷ್ಮೀ ಸಚಿನ್.